मातर मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अदरदरयितर्जन्म मृत्यामयानाम् गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां तद्गुणगणबृहतीं शाश्वतीमाशुदेव नारायणं नमस्कृत्य हरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका पराशरवाच ನಾವು ಮೂರನೇ ಅಂಶದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಇದ್ದೇವೆ. ನಮಗೆ ಈ ಒಂದು ಅಧ್ಯಾಯದಲ್ಲಿ ಋಗ್ವೇದದ ವಿಸ್ತಾರ, ಋಗ್ವೇದ ಯಾವ ರೀತಿಯೆಲ್ಲ ವಿಭಾಗ ಆಯಿತು ಅನ್ನೋದನ್ನು, ಋಗ್ವೇದದ ವಿಭಾಗವನ್ನು ನೋಡಲಿದ್ದೇವೆ. ಇದನ್ನು ನೋಡ್ತಾ ಇದ್ದರೆ ನಾವೆಲ್ಲ ಏನೇನು ಕಳ್ಕೊಂಡ್ವಿ ಅನ್ನೋದು ಗೊತ್ತಾಗುತ್ತೆ. ಇವಾಗ ಉಪಲಬ್ಧಿ ಇರುವ ವೇದದ ಭಾಗ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಆದ್ಯೋ ವೇದಶ್ಚತುಷ್ಪಾದಃ ಶತಸಹಸ್ರ ಸಂಹಿತಃ ತಥೋ ದಶಗುಣಕೃತ್ಸ್ನಃ ಯಜ್ಞೋಯಂ ಸರ್ವಕಾಮಧೃಕ್ ಧುಕ್ ಧುಕ್. ಆದ್ಯೋ ವೇದಶ್ಚತುಷ್ಪಾದಃ, ನಾಲ್ಕು ವೇದ. ವೇದ ಅಂದರೆ ಅದಕ್ಕೆ ನಾಲ್ಕು ವಿಭಾಗಗಳು, ಅದರಲ್ಲಿ ಋಕ್ ಹಾಡು ಇದೆ, ಸಾಮ ಇದು ಅದೇ ಸಾಮ. ಋಕ್ ಅಂತಂದರೆ ಪದ್ಯ, ಯಜುಸ್ ಅಂತಂದರೆ ಗದ್ಯ. ಇದು ಮೂರು ಶಾಖೆಗಳು. ಆಮೇಲೆ ಆದ್ಯೋವೇದಶ್ಚತುಷ್ಪಾದ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಅದೇ ಶತಸಹಸ್ರ ಸಂಹಿತ, ಲಕ್ಷಾಂತರ ಋಕ್. ಲಕ್ಷಾಂತರ ಋಕ್ಕಿತ್ತು. ಆಮೇಲೆ ಯಜ್ಞದಲ್ಲಿ ಬಳಸುವ ಋಕ್, ಕರ್ಮ ಇತ್ಯಾದಿಗಳಿಗೆ ಅದಕ್ಕಿಂತ ಹತ್ತು ಪಟ್ಟು ಹೀಗಿತ್ತು ಪರಿಸ್ಥಿತಿ. ತಥೋತ್ರ ಮತ್ಸುತೋ ವ್ಯಾಸೋ ಅಷ್ಟಾವಿಂಶತಿ ಮೇಂತರೆ ವೇದಮೇಕಂ ಚತುಷ್ಪಾದಂ ಚತುರ್ಧಾ ವ್ಯಭಜತ್ ಪ್ರಭುಹು. ಆಮೇಲೆ ನನ್ನ ಮಗ ವೇದವ್ಯಾಸರು ಹೇಳ್ತಾ ಇರೋದು ಪರಾಶರರು, ಆದ್ದರಿಂದ ನನ್ನ ಮಗ ವೇದವ್ಯಾಸರು ಅಂತ ಬಂದಿರೋದು. ನನ್ನ ಮಗನಾದ ವೇದವ್ಯಾಸರು 28ನೆಯ ದ್ವಾಪರಯುಗದಲ್ಲಿ ಒಂದು ವೇದವನ್ನು ನಾಲ್ಕು ಭಾಗವಾಗಿ ಮಾಡಿದ. ಯಥಾಚ ತೇನ ವೈವ್ಯಸ್ತಃ ವೇದವ್ಯಾಸೇನ ಧೀಮತ ವೇದಾಸ್ತಥಾ ಸಮಸ್ತೈಸ್ತೈ ವ್ಯಸ್ತಾವ್ಯಸ್ತೈಸ್ತಥಾ ಮಯ. ಅವನು ವಿಭಾಗ ಮಾಡಿಕೊಟ್ಟ ಮೇಲೆ ವಿಭಾಗ ನಿಲ್ಲಲಿಲ್ಲ, ಮತ್ತೆ ಮತ್ತೆ ವಿಭಾಗಕ್ಕೆ ಒಳಗಾಯಿತು. ಅದರಲ್ಲಿ ನಾನೂ ಒಬ್ಬ. ಮಯಾಚ ವ್ಯಸ್ತಃ, ಯಾಕೆ ಅಂದರೆ ವೇದ ಶಾಖೆಯನ್ನು ವಿಭಾಗ ಮಾಡೋದು ಯಾಕೆ ಅಂದರೆ ಬುದ್ಧಿಗೆ ಒಮ್ಮೆಲೆ ಕಷ್ಟವಾಗದಿರಲಿ ಅಂತ. ಬುದ್ಧಿಗೆ ಬಹಳ ಕಷ್ಟ ಆಗತ್ತೆ ಇಲ್ಲ ಅಂದರೆ ಅದಕ್ಕಾಗಿ ವಿಭಾಗ ಮಾಡಿ ಕೊಡೋದು. ತದನೇನೈವ ವೇದಾನಾಂ ಶಾಖಾ ಭೇದಾನ್ ದ್ವಿಜೋತ್ತಮ ಚತುರ್ಯುಗೇಶು ಪಠಿತಾನ್ ಸಮಸ್ತೇಶ್ವಧಾರಯ. ತದನೇನೈವ, ಆದ್ದರಿಂದ ಇವನಿಂದಲೇ ವೇದಗಳ ಶಾಖೋಪಶಾಖ ವಿಭಾಗ ಆಗಿದ್ದು. ಇದನ್ನು ಹೇಳ್ತಾ ಇದ್ದೇನೆ ಕೇಳು, ಯಾವ ರೀತಿ ವಿಭಾಗ ಆಯಿತು ಅಂತ. ವಿಭಾಗ ಮಾಡುವ ವೇದವ್ಯಾಸರು ಬಹಳ ಜನ ಇರಬಹುದು. ಕೃಷ್ಣದ್ವೈಪಾಯನಂ ವ್ಯಾಸಂ
ವಿಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಕೃತ್ ಭವೇತ್. ಕೃಷ್ಣದ್ವೈಪಾಯನ ವೇದವ್ಯಾಸರು, ಅವನೇ ನಾರಾಯಣ, ಅವನಲ್ಲದೆ ಇನ್ನಾರು ಮಹಾಭಾರತವನ್ನು ಬರೆದಾರು? ಅಂದರೆ ಮಹಾಭಾರತವನ್ನು ಬರೆದ ವೇದವ್ಯಾಸರ ವೇದವ್ಯಾಸ ಸಾಕ್ಷಾತ್ ನಾರಾಯಣ ಅಂತ. ಮಹಾಭಾರತ ಬರೆಯದ ವೇದವ್ಯಾಸರಿದ್ದಾರ ಅಂದರೆ ಇದ್ದಾರೆ. ಅವ್ರ ಕೆಲಸ ಏನು ಅಂದರೆ, ವೇದವ್ಯಾಸರು ಹೇಳಿಕೊಟ್ಟ ರೀತಿಯಲ್ಲಿ ಮಹಾಭಾರತದ ಶುದ್ಧ ಪಾಠವನ್ನು ಕೊಡೋದು. ಅವರು ಹೇಳಿಕೊಟ್ಟ ರೀತಿಯಲ್ಲಿ ವೇದಗಳನ್ನು ವಿಭಾಗ ಮಾಡಿ ಕೊಡೋದು. ಹೀಗೆ ವೇದವ್ಯಾಸರು ಬಹಳ ಜನ ಇದ್ದಾರೆ. ವೇದವ್ಯಾಸರ ಅವತಾರದಲ್ಲಿ ವೇದವ್ಯಾಸರು ನಾರಾಯಣ ಅದು ಕೆಲವೊಂದು ಯುಗಗಳಲ್ಲಿ ಮಾತ್ರ ಬರ್ತಾನೆ. ಅದರಿಂದಾಗಿ ವೆಸ್ಟರ್ನ್ ಫಿಲಾಸಫಿ ಏನು ಹೇಳುತ್ತೆ, ವೆಸ್ಟರ್ನ್ ಚಿಂತಕರು, ವೆಸ್ಟರ್ನ್ ಥಿಂಕರ್ಸ್, ವೇದವ್ಯಾಸರು ಬಹಳ ಜನ ಇದ್ದರು ಅಂತ. ಹೌದು, ವೇದವ್ಯಾಸರು ಬಹಳ ಜನ ಇದ್ದರು. ಇಲ್ಲ, ಬಹಳ ಜನ ವೇದವ್ಯಾಸರು ಬಹಳ ಸೇರಿಸಿ 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 ಮಹಾಭಾರತ ಆಗಿದ್ದು ಅಂತ. ಅದ ಬಹಳ ಜನ ವೇದವ್ಯಾಸರಿದ್ದರು ಅನ್ನೋದನ್ನು ಒಪ್ಪೋಣ. ಆದರೆ ಮಹಾಭಾರತವನ್ನು ಬರೆದ ವೇದವ್ಯಾಸರು ಬಹಳ ಜನ ಇಲ್ಲ, ಒಬ್ಬನೇ. ತೇನ ವ್ಯಸ್ತ ಯಥಾ ವೇದಾಃ ಮತ್ಪುತ್ರೇಣ ಮಹಾತ್ಮನ ದ್ವಾಪರೇ ಹೆತ್ರ ಮೈತ್ರೇಯ ತಸ್ಮಿನ್ ಶೃಣು ಯಥಾ ತಥಂ. ನನ್ನ ಮಗ ವೇದವ್ಯಾಸನು ವೇದವನ್ನು ಈ ಯುಗದಲ್ಲಿ ಹೇಗೆ ವಿಭಾಗ ಮಾಡಿದ ಅಂತ ಹೇಳ್ತೇನೆ ಕೇಳು ನೋಡಿ. ಈ ಯುಗದಲ್ಲಿ ಬ್ರಹ್ಮಣಾಚೋದಿತೋ ವ್ಯಾಸೋ ವೇದಾನ್ ವ್ಯಸ್ತುಂ ಪ್ರಚಕ್ರಮೇ ಅಥ ಶಿಷ್ಯಾನ್ ಪ್ರಜಗ್ರಾಹ ಚತುರೋ ವೇದ ಪಾರಗಾನ್. ಬ್ರಹ್ಮದೇವರು ಬೇಡಿಕೊಂಡ್ರು, ಸ್ವಾಮಿ ಜನರು ಕಷ್ಟ ಆಗ್ತಾ ಇದೆ ವೇದವನ್ನು ಗ್ರಹಿಸಲಿಕ್ಕೆ, ಅದಕ್ಕೆ ಸರಳವಾಗಿ ಮಾಡಿಕೊಡಿ ಅಂತಂದಾಗ ನನ್ನ ಮಗ ವೇದವ್ಯಾಸ 4 ಜನ ವೇದ ಪಾರಂಗತರಾದ ಶಿಷ್ಯರನ್ನು ಗ್ರಹಿಸಿದ. ಋಗ್ವೇದ ಪಾಠಕಂ ಪೈಲಂ ಜಗ್ರಾಹ ಸಮಹಾಮುನಿ ವೈಶಂಪಾಯನ ನಾಮಾನಂ ಯದುರ್ವೇದಸ್ಯ ಚಾಗ್ರಹೀತ್. ಋಗ್ವೇದವನ್ನು ಪ್ರಚಾರ ಮಾಡಲಿಕ್ಕೆ ಪೈಲ ಋಷಿಗಳನ್ನು ಸ್ವೀಕಾರ ಮಾಡಿದ್ರು. ವೇದವ್ಯಾಸರು ಜಗತ್ತಿನಲ್ಲಿ ಋಗ್ವೇದವನ್ನು ಪ್ರಚಾರ ಮಾಡಲಿಕ್ಕೆ ಪೈಲರನ್ನು ಸ್ವೀಕಾರ ಮಾಡಿದ್ರು. ಯಜುರ್ವೇದವನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಲಿಕ್ಕೆ ವೈಶಂಪಾಯನರನ್ನು ಸ್ವೀಕರಿಸಿದರು. ಜೈಮಿನಿಂ ಸಾಮವೇದಸ್ಯ. ಸಾಮವೇದವನ್ನು ಜಗತ್ತಿನಲ್ಲಿ ಹರಡಲಿಕ್ಕೆ ಜೈಮಿನಿಗಳನ್ನು. ತಥೈವ ಅಥರ್ವ ವೇದವಿತ್ ಸುಮಂತುಸ್ತಸ್ಯ ಶಿಷ್ಯೋಭೂತ್ ವೇದವ್ಯಾಸಸ್ಯ ಧೀಮತಃ. ಅಥರ್ವ ವೇದವನ್ನು ಪ್ರಚಾರ ಮಾಡಲಿಕ್ಕೆ ಸುಮಂತು ಅನ್ನುವ ಋಷಿಯನ್ನು ಸ್ವೀಕಾರ ಮಾಡಿದರು. ರೋಮಹರ್ಷಣನಾಮಾನ ಮಹಾಬುದ್ಧಿಂ ಮಹಾಮುನಿ ಸೂತಂ ಜಗ್ರಾಹ ಶಿಷ್ಯಂ ತಃ ಇತಿಹಾಸ ಪುರಾಣಯೋ. ರೋಮಹರ್ಷಣ ಅಂತನ್ನುವ ಚೂಪು ಪ್ರಜ್ಞೆ ಇರುವ ಒಬ್ಬ ಸೂತನನ್ನು ಸ್ವೀಕಾರ ಮಾಡಿದ್ರು. ಯಾಕೆ? ಇತಿಹಾಸ ಪುರಾಣಗಳನ್ನು ಜಗತ್ತಿನಲ್ಲಿ ಹರಡಲಿ ಅಂತ. ಸೂತ ಅಂತ ಹೇಳಿದ್ರೆ ಕ್ಷತ್ರಿಯ ಜಾತಿಯಲ್ಲಿ ಇರುವ ಹೆಣ್ಣಿಗೆ ಬ್ರಾಹ್ಮಣನಿಂದ ಹುಟ್ಟಿದ ಮಗುವನ್ನು ಸೂತ ಅಂತ ಕರೀತಾರೆ. ಅವರು ಅರಮನೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು 3 ಸೆಕ್ಟ್ ಇದೆ, ಸೂತ ವಂದಿ ಮಾಗಧ ಅಂತ. ಅದರಲ್ಲಿ ಸೂತ ರಾಜನ ಪರ್ಸನಲ್ ಡ್ರೈವರು, ಅದೇ ಆಗಿರಬೇಕು ಅಂತ ಇಲ್ಲ, ಬೇರೆ ಕೆಲಸನೂ ಮಾಡಬಹುದು. ಇನ್ನು ಇಬ್ಬರಿದ್ದಾರೆ, ವಂದಿ ಮತ್ತು ಮಾಗಧ ಅಂತ. ಅದರಲ್ಲಿ ಮಾಗಧ ರಾಜ ಬೆಳಗ್ಗೆ ಎದ್ದು ಕೂಡಲೇ ಹಿಂದಿನವರ ಚರಿತ್ರೆಯಲ್ಲಿ ಒಳ್ಳೆಯದು ಅಂತ ಏನಿದೆ ಅದನ್ನು ನೆನಪಿಸ್ಬೇಕು, ಹಾಡಬೇಕು.
ಇವನ್ ರಾಜ ಇಲ್ಲಿ ಮಲ್ಕೊಂಡಿರ್ತಾನೆ ಅಂದ್ರೆ ಆ ಕೋಣೆಯಿಂದ ಆಚೆ ಅವನು ನಿಂತು ಹಾಡ್ತಾ ಇರಬೇಕು. ಬಂದಿ ಅವನು ಎದ್ದು ಸ್ನಾನ ಮಾಡಿ ಬರುವಾಗ ಅವನು ಒಳ್ಳೆ ಕೆಲಸ ಏನು ಮಾಡಿದಾನೆ ಅದನ್ನು ಹಾಡಬೇಕು. ಅದು ಬಂದಿಯ ಕೆಲಸ. ಹಾಗೆ ಒಂದಿ ಆಗಿ ಇನಾಮು ಪಡ್ಕೊಂಡವರಿದ್ದಾರಲ್ಲ ಅವ್ರು ಇನಾಮದಾರರು ಅಂತ. ಆ ವಂಶ ಹೀಗೆ, ಇವರು ಜಾಗಿರ್ದಾರ ಇನಾಮದಾರಲ್ಲ. ಹೀಗೆ ಅದೊಂದು ಪದ್ಧತಿ. ಆ ಮೂರು ಕೆಲಸ ಮಾಡಲಿಕ್ಕುಂಟು, ಸೂತ ಮಾಗಧ ವಂದಿ ಅಂತ. ಅದರಲ್ಲಿ ಬಂದಿ ಯಾರು ಬೇರೆ, ಸೂತ ಈ ಇವರು ಯಾರು ರೋಮಾಚರಣರು ಅಂದರೆ ಬ್ರಾಹ್ಮಣರಿಗಿಂತ ಅವತ್ತು ಬ್ರಾಹ್ಮಣ ಕ್ಷತ್ರಿಯರ ನಡುವೆ ಬರುವಂತಹ ಜಾತಿ ಇವರು. ಜಾತಿ ಅಂತ ತಗೊಂಡಾಗ ವರ್ಣ ಬ್ರಾಹ್ಮಣರೇ ಆಗಿರ್ತಾರೆ, ವರ್ಣ ಬೇರೆ ಜಾತಿ ಬೇರೆ, ಅದನ್ನು ಪದೇ ಪದೇ ಹೇಳಬೇಕಾಗ್ತಾ ಇದೆ. ನಿಮಗಲ್ಲದೆ ಹೋದರೂ ಮುಂದೆ ಯಾರಾದರೂ ಕೇಳುವವರಿಗೆ ಇದು ಬೇಕಾಗ್ತದೆ. ಅದರಿಂದಾಗಿ ಸೂತ ಅವನು ರೋಮಹರ್ಚನ ಸೂತ, ಅವನ ಹತ್ತಿರ ಈ ಇವರೆಲ್ಲ ಶೌನಕಾದಿಗಳೆಲ್ಲ ಅವನನ್ನು ಮೇಲುಗಡೆ ಕೂಡಿಸಿ ಅವರು ಕೆಳಗಡೆ ಕೂತು ಪಾಠ ಹೇಳ್ತಾ ಇದ್ದರು, ಪಾಠ ಕೇಳಿದ್ರು. ಅಂದರೆ ಪಾಠ ಹೇಳುವವನು ಶ್ರೇಷ್ಠ ಅಂತಲ್ಲ, ಎಲ್ಲರಿಗೂ ಕಾಣಲಿ ಅಂತ ಮೇಲುಗಡೆ ಕೂತಿರೋದು. ಜನರಿಗೆ ಒಬ್ಬ ತಮಗಿಂತ ಕೆಳಗಿನವನನ್ನು ಗ್ರೇಡೇಷನ್ನಲ್ಲಿ, ಸೋಷಿಯಲ್ ಗ್ರೇಡೇಷನ್ನಲ್ಲಿ ಯಾರು ಕೆಳಗಡೆ ಇರ್ತಾನೆ ಅವನನ್ನು ಮೇಲುಗಡೆ ಕೂಡಿಸಿ ಶೌನಕಾದಿಗಳು ಪಾಠ ಕೇಳಿದ್ರು ಅನ್ನೋ ವಿಚಾರವೇ ಗೊತ್ತಿಲ್ಲ. ಭಾಗವತದಲ್ಲಿ ಸ್ಪಷ್ಟವಾಗಿ ಇದ್ದರೂ ಕೂಡ ಅದು ನಾವು ಹೇಳ್ತಾ ಇಲ್ಲ ಬಿಡಿ, ನಾವು ಎಲ್ಲಿ ಹೇಳ್ತಾ ಇದ್ದೀವಿ, ಹೇಳೋದೇ ಇಲ್ಲ. ಅದರಿಂದ ಈ ಸಮಸ್ಯೆ ಇಲ್ಲಿ ಇರೋದು ಹೀಗೆ. ರೋಮಹರ್ಷಣನಾಮಾನಂ ಏಕ ಆಸೀತ್ ಯಜುರ್ವೇದ ತಂ ಚತುರ್ಧ ವ್ಯಕಲ್ಪಯತ್ ಚಾತುರ್ಹೋತ್ರಮಭೂತ್ ತಸ್ಮಿನ್ ತೇನ ಯಜ್ಞಮಥಾಕರೋತ್. ಯಜುರ್ವೇದ ಒಂದೇ ಇತ್ತು, ಆ ಒಂದೇ ಯಜುರ್ವೇದವನ್ನು ಮತ್ತೆ ನಾಲ್ಕಾಗಿ ಭಾಗಿಸಿದರು, ಸಂಹಿತ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ. ಅದರಲ್ಲಿ ಚಾತುರ್ಹೋತ್ರಮಭೂತ್ತೇನ ಯಾವ ರೀತಿ, ಯಾವ ಯಾವ ಪುರೋಹಿತರ ಕೆಲಸ ಏನು, ಹೋತೃ ಅವನ ಕೆಲಸ ಏನು, ಅಧ್ವರ್ಯುವಿನ ಕೆಲಸ ಏನು, ಉದ್ಗಾತೃವಿನ ಕೆಲಸ ಏನು, ಬ್ರಹ್ಮನ ಕೆಲಸ ಏನು, ಅವರಿಗೆ ಅಸಿಸ್ಟೆಂಟ್ಗಳು ಮತ್ತು ಮೂರು ಜನ, ಅವರು 12 ಇವರು 4 ಒಟ್ಟು 16 ಜನ. ಆ 16 ಜನ ದೊಡ್ಡ ಮಟ್ಟದ ಯಾಗವನ್ನು ಮಾಡಬೇಕಿತ್ತು. ಅದನ್ನು ಮಾಡಲಿಕ್ಕೆ ಆಸರೆ ಯಾವುದು ಅಂತಂದರೆ ಯಜುರ್ವೇದ. ಇವತ್ತಿಗೂ ನೀವು ಯಜುರ್ವೇದ ನೋಡಿದರೆ ಇದು ಅಶ್ವಮೇಧ ಸಾಕಮೇಧ ಮತ್ತು ರಾಜಸೂಯ ಸೋಮಯಾಗದ ಪ್ರಕೃತಿ ವಿಕೃತಿ ಯಾಗಗಳು ಎಲ್ಲವೂ ಅಲ್ಲಿ ನಮಗೆ ಸಿಗುತ್ತೆ. ಯಜುರ್ವೇದವನ್ನು ನೀವು ನೋಡಿದರೆ ಎಲ್ಲವೂ ಸಿಗುತ್ತೆ. ಅಲ್ಲಿ ತನಕ ಏನು ಹೋಗಿದ್ದು, ಪಿತೃಮೇಧ ಏನು ಮಾಡ್ತೇವಲ್ಲ ನಾವು, ತಂದೆ ಹೋದಾಗ ಮಸಣಕ್ಕೆ ಕೊಂಡೊಯ್ದು ಕ್ರಿಯಾಕಲಾಪಗಳನ್ನು ಗೈದು ಆ ದೇಹವನ್ನು ಅಗ್ನಿಸ್ಪರ್ಶ ಮಾಡೋದು ತನಕ ಏನಿದೆ ಅದೆಲ್ಲವೂ ಇರೋದು ತೈತ್ತರಿಯ ಅರಣ್ಯಕದಲ್ಲಿ. ಎಲ್ಲ ಮಂತ್ರಗಳು ಅಲ್ಲಿದೆ. ಅಂದರೆ ಎಲ್ಲ ತರಹದ ಯಜ್ಞಗಳು, ಅದಕ್ಕೆ ಪ್ರೇರಕವಾದ ಇನ್ಸ್ಟ್ರಕ್ಷನ್ಸ್, ನಿರ್ದೇಶಗಳು ನಮಗೆ ಇರುವಂಥದ್ದು ಯಜುರ್ವೇದದಲ್ಲಿ. ಆಧ್ವರ್ಯವಿಂ ಯಜುರ್ಭಿಸ್ತು ಋಗ್ಭಿರ್ಹೋತ್ರಂ ತಥಾ ಮುನಿ ಔದ್ಗಾತ್ರಂ ಸಾಮಭಿಶ್ಚಕ್ರೆ ಬ್ರಹ್ಮತ್ವಂ ಚಾಪ್ಯಥರ್ವಭಿ. ಯಜುರ್ವೇದವನ್ನು ತಿಳಿದವರು ಅಧ್ವರ್ಯ ಆಗ್ತಾರೆ. ಅಂದರೆ ಅವನು ಯಜ್ಞವನ್ನು ಹೀಗೆ ಮಾಡಿ ಅಂತ ಹೇಳಬೇಕು. ಓ ಹೋತಃ ಅಗ್ನಯೇ ಮಧ್ಯಮಾನಾಯ ಅನುಬ್ರೂಹಿ ಎನ್ನಬೇಕು ಯಜುರ್ವೇದದ ಪುರೋಹಿತ. ಎಲೆಯ ಹೋತೃವೇ, ಅಗ್ನಿಯನ್ನು ಮಥನ ಮಾಡ್ತಾ ಇದ್ದೇವೆ, ಇದಕ್ಕೆ ತಕ್ಕ ವೇದ ಮಂತ್ರವನ್ನು ಹೇಳಯ್ಯ ಅನ್ಬೇಕು. ಆಗ ಅವನು ಹೇಳ್ತಾನೆ, ಯಾರು ಋಗ್ವೇದದ ಪುರೋಹಿತ ಆಗ ಹೇಳ್ತಾನೆ. ಹೇಳಿ ಆದಮೇಲೆ ಸ್ವಾಹಕಾರವನ್ನು ಅವನು ಕೊಡಬೇಕು.
ಯಜುರ್ವೇದದವನು ಮತ್ತೆ ಎರಡು ಕೆಲಸ ಸಂಪುಟೀಕರಣದಲ್ಲಿ ಹೇಳಬೇಕು ಈ ಕೆಲಸ ಆಗ್ತಾ ಇದೆ ಈ ಸ್ತೋತ್ರ ಮಾಡು ಅಂತ ಅವನು ಹೇಳ್ತಾನೆ ಹೇಳಿ ಆದಮೇಲೆ ಇವನು ಹೋಮ ಮಾಡ್ತಾನೆ ಹೋಮ ಮಾಡಿ ಆದಮೇಲೆ ಅಗ್ನಿ ಇದ್ದಾನೆ ಅವನಿಗೆ ಪ್ರೀತಿಗೊಳಿಸುವಂಥ ಒಂದು ಸಾಮವನ್ನು ಹಾಡು ಅಂತ ಇದು ಯಜ್ಞದ ಪ್ರಕ್ರಿಯೆ ಇದರಲ್ಲಿ ಮತ್ತೆ ಸಣ್ಣ 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 ಕೆಲಸಗಳು ಬೇರೆ ಬೇರೆ ಬರ್ತಾ ಇರುತ್ತೆ ಕೆಲವೊಮ್ಮೆ ದೊಡ್ಡ ಕೆಲಸ ಬರ್ತಿರುತ್ತೆ ಅದನ್ನು ನಿರ್ವಾಹ ಮಾಡಲಿಕ್ಕೆ ತಲಾ ಮೂರು ಜನ ಅಸಿಸ್ಟೆಂಟ್ ಪುರೋಹಿತ ಈ ರೀತಿ ಇತ್ತು ಯಜುರ್ವೇದದ ವೈಭವ ಆ ಯಜುರ್ವೇದವನ್ನು ಉಪಯೋಗಿಸಿ ಯಜ್ಞವನ್ನು ಮಾಡಿದ್ರು ಅಲ್ಲಿ ಇದೆಲ್ಲ ಹೇಳಿದೆ ಯಜುರ್ವೇದದ ಪುರೋಹಿತ ಅಧ್ವರ್ಯು ಋಗ್ವೇದದ ಪುರೋಹಿತ ಹೋತೃ ಸಾಮವೇದದ ಪುರೋಹಿತ ಉದ್ಗಾತೃ ಅಥರ್ವವೇದದ ಪುರೋಹಿತ ಬ್ರಹ್ಮ ಅವನು ಎಲ್ಲವನ್ನ ನೋಡ್ತಾ ಇರ್ತಾನೆ ತಪ್ಪಿದ್ರೆ ಹೇಳ್ತಾನೆ ಕೆಲವೊಮ್ಮೆ ಉಗ್ರಾಭಿಮಾನ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಒಬ್ಬರು ಯಾಗ ಮಾಡಬೇಕು ಅಂತ ಇದ್ದೇವೆ ಆಯಿತು ಮಾಡಿ ಅದಕ್ಕೆ ಬ್ರಹ್ಮಸ್ಥಾನದಲ್ಲಿ ಯಾರು ಗೊತ್ತಾ ಕೂತ್ಕೊಳ್ಳೋದು ಅಂದರು ಯಾರು ಅಂದೆ ಶಂಕರಾಚಾರ್ಯರು ಎಲ್ಲಿ ಶಂಕರಾಚಾರ್ಯ ಪ್ರತಿಮೆ ಇಡ್ತೀನಿ ಅದಕ್ಕೆ ನಾನು ಹೇಳಿದೆ ಶಂಕರ ಹಾಗೆ ಬ್ರಹ್ಮ ಪದವಿ ಹಾಗೆ ಸನ್ಯಾಸಿಗಳು ಕೊಡಲಿ ಬರಲ್ಲ ನೀವು ಮಾಧ್ವರು ಅದಕ್ಕೆ ಶಂಕರನ್ನ ಬೈತಾ ಇದ್ದೀರಾ ಅಂದರು ನಾನು ಹೇಳಿದೆ ಮಾಧ್ವ ಅಮಾಧ್ವ ಪ್ರಶ್ನೆ ಇಲ್ಲಿ ಬರಲ್ಲ ಬಂದಿಲ್ಲ ಸನ್ಯಾಸಿಗಳು ಪೌರೋಹಿತ್ಯ ಮಾಡಲ್ಲ ಅನ್ನೋದ್ರ ಬಗ್ಗೆ ಕಾಮನ್ ಸೆನ್ಸ್ ಇರಲಿ ನಿಮಗೆ ಸನ್ಯಾಸಿಗಳು ಪೌರೋಹಿತ್ಯಕ್ಕೆ ಕಾಲಿಡಲ್ಲ ಅದಕ್ಕೆ ಬೇರೆಯವರು ತಪ್ತ ಮುದ್ರೆಯನ್ನು ಕಾಯಿಸಿ ಮುದ್ರೆಯನ್ನು ತಪ್ತವನ್ನಾಗಿ ಮಾಡಿ ಇವ್ರ ಕೈಗೆ ತಂದುಕೊಡೋದು ಇವರು ಅದನ್ನು ಹಾಕೋದು ಅವರೇ ಯಾಕೆ ಕಾಯಿಸಲ್ಲ ಅವರೇ ಯಾಕೆ ಹೋಮ ಮಾಡಲ್ಲ ಅಂದರೆ ಮಾಡಬಾರದಷ್ಟೆ ಈ ಹಿನ್ನೆಲೆಯಲ್ಲಿ ಈ ಅಧ್ವರ್ಯು ಬ್ರಹ್ಮ ಇದನ್ನೆಲ್ಲ ನೋಡ್ತಾ ಇರೋನು ಬ್ರಹ್ಮ ಅವನೇನಾದರೂ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಹೇಳ್ತಾರೆ ಆ ಈಗ ಅಪಾನ ಸಾಮವನ್ನು ಹಾಡ್ರಿ ಇದು ಅವಿವಾಕ್ಯ ಅಂತ ಅವನು ಅದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಏನಾಗಬೇಕು ಅದು ಯಜುರ್ವೇದ ಪುರೋಹಿತ ಕೊಡ್ತಾನೆ ತಪ್ಪಾದರೆ ಇವನು ಇಂತಹ ಪ್ರಾಯಶ್ಚಿತ್ತವನ್ನೇ ಹೇಳಬೇಕು ಅಂತ ಮುಂದೆ ವಿಷ್ಣು ಪುರಾಣದಲ್ಲೇ ಒಂದು ಕಥೆ ಬರುತ್ತೆ ಅಶ್ವಮೇಧ ಯಾಗ ಮಾಡ್ತಾ ಇದ್ದ ಅದರಲ್ಲಿ ಅಶ್ವವೇ ಸತ್ತೋಯ್ತು ಏನೋ ರೋಗ ಬಂದು ಅವಾಗ ಏನು ಮಾಡಬೇಕು ಅಂತ ಅದೆಲ್ಲ ಡೌಟ್ ಬಂದಾಗ ಯಾರನ್ನು ಕೇಳಬೇಕು ಅವನ ಹತ್ರ ಹೋದರು ಕರ್ಮಕಾಂಡದಲ್ಲಿ ಪರಿಣತನಾದವನ ಹತ್ರ ಹೀಗೆಲ್ಲ ಉಂಟು ನಿಯಮಗಳು ಅಶ್ವಮೇಧ ಯಾಗ ಮಾಡುವಾಗ ನಾನು ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಂತ ಹೋಗಿ ಎಲ್ಲ ರಾಜರನ್ನು ಗೆದ್ದುಕೊಂಡು ಬರ್ತೇನೆ ಅಕಸ್ಮಾತ್ ನಾನೇ ಸೋತೋಗ್ತೇನೆ ಅಂತ ಇಟ್ಕೋ ಆವಾಗ ಅವನು ಯಾಗ ಮುಂದುವರಿಸ್ಬೇಕು ಯಾರು ಗೆದ್ದಿರ್ತಾನಲ್ಲ ಅವನು ಮುಂದುವರಿಸ್ಬೇಕು ಮುಂದುವರಿಸೋದಾದರೆ ಮಾಡಿ ಇಲ್ಲಾಂದರೆ ಅಡ್ಡಿ ಮಾಡಿಬಿಡಿ ನೀವು ಮುಂದುವರಿಸಿ ಅಂತ ಆದರೆ ಏನಾಗೋಗಿದೆ ನಮ್ಮ ಜನಕ್ಕೆ ಇಷ್ಟು ತಲೆ ಇಲ್ಲದೆ ಲವಕುಶರನ್ನು ಅಶ್ವಮೇಧ ತಡೀತಾರೆ ಅನ್ನೋ ಹಾಗೆ ಮಾಡಿಬಿಟ್ಟಿದ್ದಾರೆ ಮಾಡಲಿಕ್ಕಾಗಲ್ಲ ಅಕಸ್ಮಾತ್ ರಾಮ ಸೋತೋದ್ರೆ ಇವನ ಮುಂದುವರಿಸ್ತಾನೆ ಅದನ್ನು ಅವ್ರು ಯೋಚನೆ ಮಾಡಿರ್ತಾರೆ ರಾಜಕುಮಾರದ ಆಮೇಲೆ ಗೊತ್ತಾಯಿತು ಅಥವಾ ದೇವ್ರಿಗೆ ಮೊದಲೇ ಗೊತ್ತಿತ್ತು ಎಲ್ಲ ಸೆಕೆಂಡ್ರಿ ಅಲ್ಲಿ ಯಾಕೆ ಇಲ್ಲ ಯಾಕೆ ಇಲ್ಲ ಅಂದರೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದಕ್ಕೆ ಅಶ್ವಮೇಧದ ಕುದುರೆಯನ್ನು ತಡೆಯೋದು ಅಂತಲೇ ಒಂದಿಲ್ಲ ಯಾರು ಲವಕುಶರು ಏನೇನೋ ಹೋಗ್ತಾ ಇರುತ್ತೆ ಅಥರ್ವ ವೇದ ಹೀಗೆ ಆಮೇಲೆ ಸೋಯಮೇಕೋ ಯಥಾ ವೇದ ತರುಸ್ತೇನ ಪೃಥಕ್ಕೃತ ಅಥರ್ವ ವೇದದಿಂದ ಎಲ್ಲ ಕರ್ಮಗಳನ್ನು ಮಾಡಿಸಿದ ತತಸ್ಸರುಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಮುಭಿ ಯಜೂಂಶಿ ಚ ಯಜುರ್ವೇದಂ ಸಾಮವೇದಂಚ ಸಾಮಭಿ ಅದರಿಂದ
ಮೊದಲು ಇದ್ದ ಋಕ್ಕುಗಳಿಂದ ಒಂದಿಷ್ಟು ಋಕ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಅದು ಋಗ್ವೇದ ಆಯಿತು. ಅದೇ ವೇದದಲ್ಲಿ ಇರುವಂತಹ ಉದ್ಗಾತೃವಿನ ಪಾರ್ಟೇನು ಅದನ್ನು ತೆಗೆದ್ರು, ಅದರ ಸಾಮದಲ್ಲಿ ಇತ್ತು. ಇನ್ನು ಸಾಮವೇದ ಯಜುರ್ವೇದವನ್ನು ಕ್ರಿಯಾವಿಧಾಯಕ, ಹೀಗೆ ಮೂರು ಯಾಗವನ್ನು ಮೂರು ವೇದವನ್ನು ವಿಭಾಗ ಮಾಡಿಸಿತ್ತು. ಆಮೇಲೆ ಅಥರ್ವ ವೇದ ಯಾವುದಕ್ಕೆ ಇತ್ತು? ಸರ್ವಕರ್ಮಾಣಿ ಚ ಪ್ರಭು ಕಾರಯಾಮಾಸ, ಅದರಿಂದ ಎಲ್ಲ ಕರ್ಮಗಳನ್ನು ಮಾಡಿಸಿದರಂತೆ ಅಥರ್ವ ವೇದದಿಂದ. ಅವನು ಬ್ರಹ್ಮ ಆದ. ಸೋಯಮೇಕೋ ಯಥಾ ವೇದು ವೇದ ತರುಸ್ತೇನ ಪೃಥಕೃತ ಚತುರ್ಧಾತ ತಥೋ ಜಾತಂ ವೇದ ಪಾದಪಕಾನನಂ. ಈ ವೇದವೆಂಬುದನ್ನು ಒಂದು ಮರ ಅನ್ನುವ ದೃಷ್ಟಿಯಲ್ಲಿ ನೋಡಿಕೊಂಡ್ರೆ ಆ ತರಹದ ವೇದಗಳೆಂಬ ಮರಗಳು ನೂರಾರು ಇವೆ. ಅದರಿಂದಾಗಿ ವೇದ ಪಾದಪ ಕಾನನು, ವೇದವೆಂಬ ಮರಗಳ ಕಾಡು, ಮರಗಳ ತೋಪು ಆಗಿ ಇತ್ತು. ವಿಭೇದ ಪ್ರಥಮಂ ವಿಪ್ರ ಪೈಲೋರು ವೇದ ಪಾದಪಂ. ಪೈಲರಿಗೆ ಆಶ್ರಮ ಕೊಟ್ಟಿದ್ದ, ಪೈಲರಿಗೆ ಉಪದೇಶ ಮಾಡಿದ್ದಲ್ವಾ ನೀನು ಋಗ್ವೇದವನ್ನು ಚೆನ್ನಾಗಿ ಹರಡು ಅಂತ. ಪೈಲರೇನು ಮಾಡಿದ್ರು? ಮೊದಲು ಋಗ್ವೇದವನ್ನು ವಿಭಾಗ ಮಾಡಿದರು. ಅವರಿಂದ ಇಬ್ಬರು ಪಡ್ಕೊಂಡ್ರು, ಇಂದ್ರಪ್ರಮತಿ ಮತ್ತು ಭಾಷ್ಕಲ ಅಂತ. ಚತುರ್ಧಾತ ವಿಭೇದಾತ ಭಾಷ್ಕಲೋಪಿತ ಸಂಹಿತಾಂ. ಆಮೇಲೆ ಭಾಷ್ಕಲನು ನಾಲ್ಕು ಸಂಹಿತೆ ಮಾಡಿದ. ಜನರ ಪ್ರಜ್ಞೆಯನ್ನು ನೋಡಿ, ಬೋಧಿ ಮೊದಲಾದ ಶಿಷ್ಯರಿಗಿತ್ತ. ಬೋಧಿ, ಅಗ್ನಿ, ಮಾಡವ, ಹಾಗೆ ಯಾಜ್ಞವಲ್ಕ್ಯ ಪರಾಶರರು ಇವರು ಸಾಕಷ್ಟು ಶಾಖೆಗಳನ್ನು ಸ್ವೀಕಾರ ಮಾಡಿದ್ರು. ಇಂದ್ರ ಪ್ರಮತಿರೇಕೇಶಾಂ ಸಂಹಿತಾಂ ಸಸ್ವತಂ ತತಃ ಮಾಂಡೂಕೇಯಂ ಮಹಾತ್ಮಾನಂ ಮೈತ್ರೇಯಿ ಅಧ್ಯಾಪಯತ್ತದಾ. ಇಂದ್ರಪ್ರಮತಿಯನ್ನು ಮಾಡಿದ ಒಂದು ಸಂಹಿತೆಯನ್ನು ತನ್ನ ಮಗ ಮಾಂಡುಕೇಯನಿಗೆ ಕೊಟ್ಟ. ಈ ರೀತಿ ವೇದದ ವಿಭಾಗ. ತತಃಶಿಷ್ಯ ಪ್ರಶಿಷ್ಯೇಭ್ಯ ಪುತ್ರ ಶಿಷ್ಯ ಕ್ರಮಾದ್ಯಥೌ ವೇದ ಮಿತ್ರಸ್ತು ಶಾಕಲ್ಯ ಸಂಹಿತಾಂ ಸಮಧೀತವಾನ್. ಹಾಗೆ ಇನ್ನೊಂದು ಕವಲು ಬಂತು. ಶಾಕಲ ಋಷಿಗಳು ಹೇಳಿಕೊಟ್ಟದ್ದಕ್ಕೆ ಅವನ ಹೆಸರು ಶಾಕಲ ಅಂತ. ಆ ಶಾಕಲ ಅವನ ಸಂಹಿತೆಯನ್ನು ನಾವಿವತ್ತು ಓದ್ತಾ ಇರೋದು, ಶಾಕಲ ಸಂಹಿತೆಯನ್ನು. ಭಾಷ್ಕಲ ತಮಿಳುನಾಡಿನ ಕೆಲವೊಂದು ಭಾಗದಲ್ಲಿ ಅಥವಾ ಬಂಗಾಳದ ಕೆಲವೊಂದು ಭಾಗಗಳಲ್ಲಿ ಸಿಗತ್ತಂತೆ. ಭಾಷ್ಕಲ ಸಂಹಿತೆ ಅಂತ ಹೇಳಿ ನನ್ನ ಹತ್ರ ಮೊನ್ನೆ ಪುಸ್ತಕ ಬಂತು, ನೋಡಬೇಕು ಏನು ವ್ಯತ್ಯಾಸ ಇದೆ ಅಂತ. ಆ ಶಾಕಲರ ಶಿಷ್ಯರು ಐದು ಜನ, ಮುದ್ಗಲ, ಗೋಮುಖ, ವಾತ್ಸ್ಯ, ಶಾಲೀಯ, ಶರೀರ ಅಂತ. ಹೀಗೆ ಐದು ಜನರ ಹೆಸರು. ಅದರಲ್ಲಿ ಶಾಕಪೂರ್ಣ ಅಂತ ಹೇಳಿ ಇನ್ನೊಬ್ಬ ಇದ್ದ, ಶಾಕಪೂಣಿ ಅಥವಾ ಶಾಕಪೂರ್ಣ. ಈ ಇದು ವ್ಯಾಕರಣದಲ್ಲಿ ಶಾಕಪೂಣಿ ಮತ ಅಂತ ಒಂದು ಬರುತ್ತೆ, ಶಾಕಪೂಣಿ ಅಂತ. ಆ ಶಾಕಪೂಣಿ ಅಲ್ಲ, ಇವನು ಶಾಕಪೂರ್ಣ. ಅವ ಏನು ಮಾಡಿದ? ನಿರುಕ್ತ ಮಕರೋತ್, ನಿರುಕ್ತವರನ್ನು ಬರೆದ ಶಾಕಪೂರ್ಣ. ಕ್ರೌಂಚೋ ವೈತಾಲಿಕಸ್ತಸ್ಮಾತ್, ಆಮೇಲೆ ಕ್ರೌಂಚ ವೈತಾಲಿಕ ಬಲಾಕ, ಇವರೆಲ್ಲ ವೇದ ವೇದಾಂಗ ಪಾರಗರು. ಈ ರೀತಿ ಪ್ರತಿಶಾಖೆಯನ್ನು ಕುರಿತು ಹೇಳ್ತಾ, ಪ್ರತಿಶಾಖೆಯನ್ನು ಕುರಿತು ಹೇಳ್ತಾ ನಾಲ್ಕು ವಿಭಾಗ ಹೇಗಾಯಿತು ಅನ್ನೋದನ್ನು ಹೇಳಿದೆವು. ಶಿಷ್ಯ ಕಾಲಾಯ ನಿರ್ಗಾರ್ಘ್ಯ ತೃತೀಯಶ್ಚ ಕಥಾ ಜವ ಇತ್ಯೇತೆ ಬಹುರುಚ ಪ್ರೋಕ್ತ ಸಂಹಿತಾಯೇ ಪ್ರವರ್ತಿತ ಭಾಷ್ಕಲ. ಆಮೇಲೆ ಕಾಲಾಯನಿ, ಗಾರ್ಗ್ಯ, ಕಥಾಜವ, ಈ ನಾಲ್ಕು ಜನ ವೇದಗಳನ್ನು ಋಗ್ವೇದವನ್ನು ವಿಭಾಗ ಮಾಡಿದರು ಅನ್ನುವಲ್ಲಿಗೆ
ಮೂರನೆಯ ಅಂಶ ನಾಲ್ಕನೆಯ ಅಧ್ಯಾಯ. ಪರಾಶರವಾಚ ಯಜುರ್ವೇದ ತರೋಶಾಖಾಃ ಸಪ್ತವಿಂಶನ್ ಮಹಾಮುನಿ. ಯಜುರ್ವೇದದ ಶಾಖೆ ಏನಿದೆ ಅದು 27 ಭಾಗ ಆಗಿದೆ. ವೈಶಂಪಾಯನನಾ ಮಾತೌ ವ್ಯಾಸ ಶಿಷ್ಯಶ್ಚಕಾರ. ಇದನ್ನು ವೇದವ್ಯಾಸರಿಂದ ನೇರವಾಗಿ ಪಡೆದವರು ವೈಶಂಪಾಯನರು. ಅವರೇನು ಮಾಡಿದ್ರು, ಒಂದಿಷ್ಟು ಜನರಿಗೆ ಪಾಠ ಹೇಳಲಿಕ್ಕೆ ಶುರು ಮಾಡಿದರು. ಶಿಷ್ಯರಿಗೆ ಇದನ್ನು ಕೊಟ್ಟಾಗ ಅವರು ಚೆನ್ನಾಗಿ ಸ್ವೀಕಾರ ಮಾಡಿದರು. ಯಾಜ್ಞವಲ್ಕ್ಯಸ್ತು ತತ್ರ ಅಭೂತ್ ಬ್ರಹ್ಮರಾತ ಸುತೋದ್ವಿಜ. ಆಮೇಲೆ ಯಾಜ್ಞವಲ್ಕ್ಯ, ಅಲ್ಲಿ ಯಾಜ್ಞವಲ್ಕ್ಯರು ಇದ್ದರು ವೈಶಂಪಾಯನರು ಸ್ವೀಕಾರ ಮಾಡುವಾಗ. ವೈಶಂಪಾಯನರನ್ನು ಕಂಡ್ರೆ ಬಹಳ ಪ್ರೀತಿ ವೇದವ್ಯಾಸರಿಗೆ. ಹೇಗೆ ಹಾಗೆ ವೇದ ಇವರಿಗೆ ವೈಶಂಪಾಯನರಿಗೆ ಯಾಜ್ಞವಲ್ಕ್ಯರನ್ನು ಕಂಡ್ರೆ ಬಹಳ ಪ್ರೀತಿ ಇತ್ತು. ಒಂದ್ಸರ್ತಿ ಏನಾಯಿತು, ಮೇರೋ ಸಮಾಜೇ ನಾಗಮಿಷ್ಯತಿ ತಸ್ಯ ವೈ ಸಪ್ತರಾತ್ರಾತ್ತು ಬ್ರಹ್ಮಹತ್ಯ ಭವಿಷ್ಯತಿ. ಒಂದು ಬಾರಿ ಒಂದು ಕಾನ್ಫರೆನ್ಸ್ ಮಾಡಬೇಕು ಅಂತಾಯಿತು. ಯಾವುದರ ಬಗ್ಗೆ ಕಾನ್ಫರೆನ್ಸು? ವೇದದ ಬಗ್ಗೆ. ಅದು ಮಾಡಬೇಕು ಅಂತ ಇತ್ತು. ಎಲ್ಲರೂ ಬರಬೇಕಲ್ಲ, ಬನ್ನಿ ಅಂದರೆ ಬರ್ತಾರಾ? ಅದಕ್ಕೆ ಆಂಟಿಸಿಪೇಟರಿ ಶಾಪ, ಯಾರು ಬರುವುದಿಲ್ಲವೋ ಅವನು ಏನು ಆಂಟಿಸಿಪೇಟರಿ ಕರ್ಸ್ ಎಲ್ಲ ಅವ್ರ ಸಹವಾಸ. ಏನು ಮಾಡೋಣ, ತಥಾಚ ಯಾರು 7 ದಿವಸದ ಒಳಗಡೆ ಬರೋದಿಲ್ವೋ ಅವನು ಬ್ರಹ್ಮಹತ್ಯೆಯನ್ನು ಮಾಡಿದ ಶಾಪಕ್ಕೊಳಗಾಗ್ತಾನೆ ಅಂತ ಶಾಪ ಕೊಟ್ಬಿಟ್ರು. ಬ್ರಹ್ಮಹತ್ಯೆಯ ಪಾಪ ಅವನಿಗೆ ಬರುತ್ತೆ ಅಂತ ಶಾಪ ಕೊಟ್ಟರು. ಪೂರ್ವಮೇವಂ ಮುನಿಗಣೈ ಸಮಯೋ ಯಕೃತೋದ್ವಿಜ ವೈಶಂಪಾಯನ ಏಕಸ್ತು ತಂ ವ್ಯತಿಕ್ರಾಂತಮಾನಸ್ತದಾ. ಆ ರೀತಿ ಹೇಳಿದವರೇ ಹೋಗಲಿಕ್ಕಾಗಲಿಲ್ಲ ವೈಶಂಪಾಯನರು. ಅಲ್ಲಿಗೆ ಹೋಗಲಿಕ್ಕಾಗಲಿಲ್ಲ, ಏನೋ ಒಂದು ಸಮಸ್ಯೆ ಬಂತು, ಅದರಿಂದಾಗಿ ಬ್ರಹ್ಮಹತ್ಯಾ ಪಾಪ ಬಂತು ಅವರಿಗೆ. ಅವ್ರು ಕೊಟ್ಕೊಂಡಿದ್ದು ಅವರಿಗೆ ಎಲ್ಲ ಬರುತ್ತೆ ಬರುತ್ತೆ ಎಲ್ಲ ಮುಂದೆ ಕತೆ ಇದೆ ಅದು. ಸ್ವಶ್ರೀಯಂ ಬಾಲಕಂ ಸೋತ ಪದ ಸ್ಪೃಷ್ಟಮಘಾತಯತ್. ಆಮೇಲೆ ಅದಕ್ಕೆ ಸರಿಯಾಗಿ ಆ ವೈಶಂಪಾಯನರ ತಂಗಿಯೋ ಅಕ್ಕನೋ ಒಬ್ಬಳು ಇದ್ಲು, ಅವಳು ಮಗನನ್ನು ಕುರಿತು ಹೋಗುವಾಗ ಕಾಲು ತಾಗಿಬಿಡ್ತು. ಓಹೋ, ಒಂದು ಉಪನೀತನಾದವನ ಮೈ ಮೇಲೆ ನನ್ನ ಕಾಲು ಓಡಾಡಬಾರದು, ಇದು ಅದು ಒಂದು ಪಾಪ ಬಂತು. ಇನ್ನೊಂದು, ಎಲ್ಲರನ್ನ ಕರೆದಿದ್ದನಲ್ಲ ಅಲ್ಲಿಗೆ ನಾನೇ ಹೋಗಲಿಕ್ಕಾಗಲಿಲ್ಲ, ಆ ಪಾಪ ಬಂತು. ಅದರಿಂದಾಗಿ ಶಿಷ್ಯರ ಬಳಿ ಬಂದು ಹೇಳಿದರಂತೆ ವೈಶಂಪಾಯನರು, ಶಿಷ್ಯಾನಾಹತಭೋ ಶಿಷ್ಯ ಬ್ರಹ್ಮಹತ್ಯಾಪಹಂ ವ್ರತಂ ಚರಧ್ವಂ ಮತ್ಕೃತೇ ತರವೇ ನ ವಿಚಾರ್ಯಮಿದಂ ತಥಾ. ಶಿಷ್ಯರನ್ನೆಲ್ಲ ಕರೆದ್ರು, ನೋಡಿ ನನಗೆ ಬ್ರಹ್ಮಹತ್ಯಾ ಪಾಪ ಬಂದ್ಬಿಟ್ಟಿದೆ, ಆ ಬ್ರಹ್ಮಹತ್ಯೆಯನ್ನು ಕಳ್ಕೊಳ್ಬೇಕು ಅಂತ ಹೇಳಿ ನೀವು ವ್ರತವನ್ನು ಮಾಡ್ರಿ. ಯಾರು ವ್ರತ ಮಾಡಬೇಕು? ನೀವು. ಯಾರ ಪರವಾಗಿ? ನನ್ನ ಪರವಾಗಿ. ನಮ್ಮ ಗುರುಗಳಿಗೆ ತಾಗಿರುವ ಬ್ರಹ್ಮಹತ್ಯೆ ಪರಿಹಾರ ಆಗಲಿ ಅಂತ ನೀವು ಜಪ ಮಾಡಬೇಕು. ಬೇರೇನು ಯೋಚನೆ ಮಾಡೋ ಹಾಗಿಲ್ಲ. ನವಿಚಾರ್ಯಮಿದಂ ತಥ ಅಥಾಹ ಯಾಜ್ಞವಲ್ಕ್ಯಸ್ತು ಕಿಮೇಭಿರ್ಭಗವನ್ ದ್ವಿಜೈ ಕ್ಲೇಶೈರಲ್ಪ ಕ್ಲೇಶಿತೈ ಅಲ್ಪತೇಜೋಭಿ ಚರಿಷ್ಯೇಹಮಿದಂ ವ್ರತಂ. ಆಗ ಯಾಜ್ಞವಲ್ಕ್ಯರು ಹೇಳಿದ್ರು, ಸ್ವಾಮಿ ಇವರಿಗೆ ಬಹಳ ಕಡಿಮೆ ತಪಸ್ಸಿನ ಸಾಮರ್ಥ್ಯ ಇರೋದು, ಅವರಿಗೆ ನೀವು ಪುಣ್ಯಧಾರೆ ಎರೆದು ಕೊಟ್ಬಿಡಿ ಅಂದರೆ ಅಲ್ಪ ತೇಜ, ಇವರ ತೇಜಸ್ಸೇ ಇರೋದು ಅಲ್ಪ,
ಅದರಿಂದಾಗಿ ನನಗೆ ಬಿಟ್ಬಿಡಿ, ನಾನೊಬ್ಬನೇ ತಪಸ್ಸು ಮಾಡಿ ನಿಮ್ಮ ಬ್ರಹ್ಮಹತ್ಯಾ ಪಾಪವನ್ನು ಹೋಗಲಾಡಿಸುತ್ತೇನೆ ಅಂತ ಹೇಳಿದು. ತತ ಕ್ರುದ್ಧೋ ಗುರುಪ್ರಾಹ ಯಾಜ್ಞವಲ್ಕ್ಯಂ ಮಹಾಮುನಿಂ ಮುಚ್ಚತಾಂ ಯತ್ವಯಾಧೀತಂ ಮತ್ತೋ ವಿಪ್ರಾವಮಾನಕ. ಸಿಟ್ಟು ಬಂತು, ಏನೋ ಇಷ್ಟು ಜನ ಬ್ರಾಹ್ಮಣರಿದ್ದಾರೆ, ಅವ್ರಿಗೆಲ್ಲ ಅಲ್ಪ ತೇಜಸ್ಸು, ನಿನಗೆ ಮಾತ್ರ ಮಹಾ ತೇಜಸ್ಸು, ನಾನೊಬ್ಬನೇ ಸಾಕು ಅಂತ ಹೇಳ್ತಾ ಇದೆಯಲ್ಲ. ಇದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮಾಡಿದ ಅವಮಾನ. ಇನ್ನು ನನ್ನ ಶಿಷ್ಯನಾಗಿರಬೇಡ. ಮುಚ್ಚತಾಂ ಯತ್ವಯಾಧೀತಂ ಮತ್ತೋ ವಿಪ್ರಾವಮಾನಕ. ನಾನು ಅಧ್ಯಯನ ನನ್ನಿಂದ ಏನು ನೀನು ಅಧ್ಯಯನ ಮಾಡಿದ್ದಿ ವೇದವನ್ನು ಅದನ್ನೆಲ್ಲವನ್ನ ಈಗಲೇ ಬಿಟ್ಟುಬಿಡು. ನಿಸ್ತೇಜತೋ ವದಸ್ಯೇನಾನ್ ಯತ್ವಂ ಬ್ರಾಹ್ಮಣ ಪುಂಗವಾನ್ ತೇನ ಶಿಷ್ಯೇಣ ನಾರ್ಥೋಸ್ತಿ ಮಮ ಆಜ್ಞಾಭಂಗಕಾರಿಣ. ನಾನು ಏನು ಹೇಳಿದ್ದು, ನೀವೆಲ್ಲರೂ ಕೂತು ಜಪ ಮಾಡಿ ನನ್ನ ಪರವಾಗಿ ಅಂತ. ನಾನೊಬ್ಬನೇ ಮಾಡ್ತೇನೆ ಅಂದರೆ ನನ್ನ ಆಜ್ಞೆಯ ಭಂಗ ಅಲ್ವ, ನನ್ನ ಆಜ್ಞೆಯ ಉಲ್ಲಂಘನೆ ಮತ್ತು ಬೇರೊಬ್ಬರಿಗೆ ಮಾಡುವ ಅಪಮಾನ. ಯಾಜ್ಞವಲ್ಕ್ಯಸ್ತತಪ್ರಾಹ ಭಕ್ತ್ಯೈತತ್ತೇ ಮಯೋದಿತಂ ಮಮಾಪ್ಯಲಂ ತ್ವಯಾಧೀತಂ ಯನ್ಮಯಾ ತದಿದಂ ದ್ವಿಜಾ. ಯಾಜ್ಞವಲ್ಕ್ಯರಿಗೆ ಸ್ವಲ್ಪ ಸಿಟ್ಟೇ ಬಂತು ಅಂತ ಅಂದ್ಕೊಳ್ಬೇಕು, ಅಲ್ಲೇನು ಹೇಳಲಿಲ್ಲ. ನಿಮ್ಮಲ್ಲಿನ ಭಕ್ತಿಯಿಂದ ನಾನು ಈ ಮಾತು ಹೇಳಿದ್ದು, ನಿಮ್ಮ ಶಿಷ್ಯತ್ವ ನನಗೂ ಬೇಡ, ತಗೊಳ್ಳಿ ವೇದವನ್ನು ಅಂತ ಹೇಳಿ ನಿಮ್ಮಿಂದ ಕಲಿತದ್ದನ್ನು ಅಂತ ಹೇಳಿದ್ರಂತೆ. ಇತ್ಯುಕ್ತೋ ರುಧಿರಾಕ್ತಾನಿ ಸ್ವರೂಪಾಣಿ ಯಜುಂಶಿ ಸಹ ಛರ್ದಯಿತ್ವಾ ತತೌ ತಸ್ಮೈ ಯಯೌ ಸಸ್ವೇಚ್ಛಯಾ ಮುನಿಹಿ. ಆಮೇಲೆ ರುಧಿರಾಕ್ತಾನಿ, ಅವರು ವಾಂತಿ ಮಾಡಿದಾಗ ರಕ್ತವೂ ಆಚೆ ಬಂತಂತೆ. ಯಾವುದನ್ನು ಛರ್ದಯಿತ್ವ, ಯಜುರ್ವೇದವನ್ನು ವಾಂತಿ ಮಾಡಿ ಹೊರಟು ಬಿಟ್ಟರು. ಇದು ಸಾಂಕೇತಿಕ, ವೇದ ಹೇಳ್ಕೊಟ್ರೆ ಹೆಂಗೆ ದೈಹಿಕವಾಗಿ ಹಿಂಗೆ ವಾಂತಿ ಮಾಡೋದು, ಇನ್ಮೇಲೆ ಅದನ್ನು ಬಳಸೋಲ್ಲ ಅಂತ. ಯಸ್ತೇಜಸೋ ವದಸ್ಯೇನಾನ್ ಬ್ರಹ್ಮಹತ್ಯಾವ್ರತಂ ಚಿರಣಂ ಗುರುಣಾಚೋದಿತೈಸ್ತು ಯೈಹಿ ಚರಕಾಧ್ವರ್ಯವಸ್ಥೇತು ಚರಣಾನ್ ಮುನಿ ಸತ್ತಮ. ಆಮೇಲೆ ಕೆಲವು ಋಷಿಗಳು ತಿತ್ತಿರಿ ಪಕ್ಷಿಯ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು, ಅದರಿಂದಾಗಿ ಆ ವೇದಕ್ಕೆ ತೈತ್ತಿರೀಯ ಶಾಖೆ ಅಂತ ಹೆಸರು. ಬ್ರಹ್ಮಹತ್ಯಾವ್ರತ ಅದನ್ನು ಮಾಡಿದ್ದಾರೆ. ಅಲ್ಲಿ ಇಬ್ಬರು ಶಿಷ್ಯರು ಚರಕಾಧ್ವರ್ಯವಹ ಅಂತ, ಏನದು ಚರಕಾಧ್ವರ್ಯವರು, ಚರಕರು ಅಂತಂದರೆ ನಿರಂತರ ತಿರುಗುವವರು, ಚರಕ ನಿರಂತರವಾಗಿ ತಿರುಗುವವರು, ಚರಣಂ ಸದಾ ಕುರುವಂತಿ ಅಂತ. ಯಾಜ್ಞವಲ್ಕ್ಯೋಪಿ ಮೈತ್ರೇಯ ಪ್ರಾಣಾಯಾಮ ಪರಾಯಣ ತುಷ್ಟಾವ ಪ್ರಯತ ಪೂರ್ವಂ ಯಜುಂ ಶಭಿಲಶಂಸ್ತಃ. ಯಾಜ್ಞವಲ್ಕ್ಯರು ಕೂಡ ಪ್ರಾಣಾಯಾಮದಲ್ಲಿ ತೊಡಗಿ ಸೂರ್ಯಂ ತುಷ್ಟಾವ, ಸೂರ್ಯನನ್ನು ಸೂರ್ಯನ ಒಳಗಡೆ ಇರುವ ನಾರಾಯಣನನ್ನು ಸ್ತೋತ್ರ ಮಾಡಿದರಂತೆ. ನಮಸ್ಸವಿತ್ರೇ ದ್ವಾರಾಯ ಮುಕ್ತೇ ರಮಿತ ತೇಜತೆ ಋಗ್ಯಜ ಸಾಮಭೂತಾಯ ತ್ರಯೀ ಧಾಮ್ನೇ ಜತೆ ನಮಃ. ಓ ಸವಿತೃವೇ ನಿನಗೆ ನಮಸ್ಕಾರ. ಸೂರ್ಯ ಅಲ್ವಾ, ಸೂರ್ಯನ ಒಳಗಡೆ ಇರುವ ನಾರಾಯಣ ಅಂತ ನಮಗೆ ನಂತರ ಗೊತ್ತಾಗ್ತದೆ. ಋಗ್ವೇದ ಯಜುರ್ವೇದ ಸಾಮವೇದ ಅವುಗಳಿಗೆ ನಿನ್ನ ಪ್ರಜ್ಞೆಯೇ ಆಸರೆ. ಹೀಗಾಗಿ ಋಗ್ಯಜು ಸಾಮಭೂತಾಯ, ಇನ್ನು ತ್ರಯೀಧಾಮ್ನೆ ವೇದಗಳ ನೆಲೆ ಅವನಿಗೆ ನಿನಗೆ ನಮಸ್ಕಾರ ಅಂತ ಆ ಸೂರ್ಯನನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮೋಗ್ನಿಶೋಮಭೂತಾಯ ಜಗತ್ ಕಾರಣಾತ್ಮನೇ ಭಾಸ್ಕರಾಯ ವರಂ ಪರಂ ತೇಜಃ
ಸೌಷುಮ್ನ ರುಚಿ ರುಚಿ ಬಿಭ್ರತೆ. ಇನ್ನು ಅಗ್ನಿಚೋಮಭೂತಾಯ, ಅಗ್ನಿಶೋಮನಾಗಿ ಹವಿಸ್ಸನ್ನು ಸ್ವೀಕರಿಸುವ ಜಗತ್ತಿಗೆ ಕಾರಣನಾದ ಸೌಷುಮ್ನ ರುಚಿ ಬಿಭ್ರತೆ, ಸುಷುಮ್ನ ನಾಡಿಯನ್ನು ಒಳಗಡೆಯಿಂದ ಬೆಳಗಿಸುವ ಓ ಭಾಸ್ಕರಣಿ ನಿನಗೆ ನಮಸ್ಕಾರ. ಹೀಗೆ ಸ್ತೋತ್ರ ಉಂಟು. ಆ ಸ್ತೋತ್ರ ಕಾಲನಾಮಕನಾಗಿದ್ದಿ ಅಂತ 18ನೇ ಶ್ಲೋಕ. ಪಿತೃಗಳನ್ನು ದೇವತೆಗಳನ್ನು ನಿನ್ನ ಮಾಧ್ಯಮದಲ್ಲಿ ಜನರು ಸಂತೋಷಪಡಿಸುತ್ತಾರೆ ಅಂತ ಹೇಳಿ, ಹಿಮಾಂಬು ಕರ್ಮ ವೃಷ್ಟೀನಾಂ ಕರ್ತಾ ಭರ್ತಾ ಚ ಪ್ರಭು. ಹಿಮಕ್ಕೆ ಅಗ್ನಿ ಕಾರಣ ಅಲ್ಲ ಅಂತ ನಾವು ಅನ್ಕೋತೇವೆ. ಸೂರ್ಯ ಕಾರಣ ಅಲ್ಲ, ಸೂರ್ಯನೇ ಕಾರಣ. ನೀರಿಗೆ ಅವನೇ ಕಾರಣ, ಬೇಗೆಗೆ ಅವನೇ ಕಾರಣ, ವೃಷ್ಟಿಗೆ ಆ ಸೂರ್ಯನೇ ಕಾರಣ, ಮಳೆಗೆ. ಅಂತಹ ತ್ರಿಕಾಲರೂಪನಾದ ಸೂರ್ಯ ನಾರಾಯಣನಿಗೆ ನಮಸ್ಕಾರ. ಅವನು ಜಗತ್ತಿನ ಕತ್ತಲನ್ನು ಕಳೆಯುತ್ತಾನೆ. ಓ ದೇವರೇ ನಿನಗೆ ನಮಸ್ಕಾರ. ಸತ್ಕರ್ಮ ಯೋಗ್ಯೋ ನಜನೋ ನೈವ ಪಶುದ್ಧಿ ಕಾರಣಂ. ನೋಡಿ, ಶುದ್ಧಿ ಯಾವುದರಿಂದ ಆಗತ್ತೆ? ಸತ್ಕಾರ್ಯವನ್ನು ಮಾಡಿಬಿಟ್ಟು ಕೂಡಲೇ ಆಗೋದಿಲ್ಲ. ನೀರಿನಿಂದ ತೊಳ್ಕೊಳ್ಳಿಕ್ಕೆ ಆಗಲ್ಲ. ಮತ್ತೆ ನಿನ್ನನ್ನು ನೆನಪಿಸಿಕೊಂಡ್ರೆ ಸಾಕು, ನೋಡಿದ್ರೆ ಸಾಕು. ಸೂರ್ಯನ ಕಿರಣಗಳಿಂದ ಎಲ್ಲ ಶುದ್ಧಿಯಾಗೋದು ಅಂತ ಹೇಳ್ತಾ ಇರೋದಲ್ವಾ. ವಾತಾತಪಾಭ್ಯಾಂ ಶುದ್ಧಿ ರೀತಿ ಶಾತಾತಪೋಬ್ರವೀತ್ ಅಂತ. ಸ್ಪೃಷ್ಟೋ ಯದಂ ಚುಭಿರ್ಲೋಕ ಕ್ರಿಯಾಯೋಗ್ಯೋ ಹಿ ಜಾಯತೆ. ಕ್ರಿಯಾಯೋಗ್ಯವಾದ ಕಾಲ ಬರಬೇಕು. ಅವನು ಕ್ರಿಯಾಯೋಗ್ಯ ಆಗಬೇಕು ಅಂತಂದರೆ ಬಿಸಿಲಿಗೆ ಮುಟ್ಟಿಸಿಕೊಳ್ಬೇಕು. ಬಿಸಿಲನ್ನು ಮುಟ್ಟಿಸಿಕೊಂಡ್ರೆ ಓ ಅವನು ಕ್ರಿಯಾಯೋಗ್ಯ ಅಂತ, ಅಲ್ಲಿಂದ ಕೆಲಸ ಶುರು ಆಗುತ್ತೆ. ಅದಕ್ಕೆ ಎಲ್ಲ ಕ್ರಿಯೆಗಳು ಕೂಡ ನಾವು ಹೇಳೋದು ಸೂರ್ಯೋದಯಕ್ಕೆ ಶುರು ಆಗಬೇಕು, ಅಥವಾ ಸೂರ್ಯೋದಯ ಆದಮೇಲೆ. ದ್ವಾದಶಿ ಬೇಗ ಆಗತ್ತೆ, ಆದರೆ ಸೂರ್ಯೋದಯ ಆದಮೇಲೇ ನೈವೇದ್ಯ ಮಾಡಬೇಕು ಅಂತ. ಅಲ್ಲಿ ನೋಡಿದ, ಸೂರ್ಯನನ್ನು ನಮಸ್ಕಾರ ಮಾಡಿದ. ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇರುವಾಗ ಆ ಸೂರ್ಯನಾರಾಯಣ ವಾಜಿರೂಪ ಧರಪ್ರಾಹ, ಕುದುರೆಯ ರೂಪವನ್ನು ಧರಿಸಿ ಬಂದ ಅಂತೆ. ಯಾಜ್ಞವಲ್ಕ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯನಿಗೆ, ಯಾಜ್ಞವಲ್ಕ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿ ಮುಂದುವರಿದ. ಸೂರ್ಯ ಯಾಜ್ಞವಲ್ಕ್ಯರಿಗೆ ನಮಸ್ಕಾರ ಮಾಡಿ, ಅಲ್ಲಲ್ಲ, ಯಾಜ್ಞವಲ್ಕ್ಯರು ಸೂರ್ಯನಿಗೆ ನಮಸ್ಕಾರ ಮಾಡಿ ಕೇಳಿದರು, ಯಜೂಂಶಿ ತಾನಿ ಮೇ ದೇಹಿ ಯಾನಿ ತಂತಿ ನಮೇ ಗುರವು. ನಮ್ಮ ಗುರುಗಳಿಗೆ ಬರದ ಸಾಮವೇದವನ್ನು ನನಗೆ ಹೇಳು. ಆಯಾತ ಯಾಮ ತಂಜ್ಞಾನಿ ಯಾನಿ ವೇತ್ತಿನ ತದ್ಗುರು. ಅದಕ್ಕೆ ಆಯಾತ ಯಾಮ ಮಂತ್ರಗಳು ಅಂದರೆ ಹಿಂದಿನವರು ಬಳಸದ ಮಂತ್ರ. ಯಾತಯಾಮ ಅಂದರೆ ಔಟ್ಡೇಟೆಡ್, ಅಯಾತಯಾಮ ಅಂತಂದರೆ ನ್ಯೂಯೆಸ್ಟ್, ಅತ್ಯಂತ ಹೊಸದಾದದ್ದು, ಈಗ ಬಳಸದೇ ಇರೋದು, ಫ್ರೆಶ್ ಅಂತೇನು ಹೇಳ್ತೇವೆ, ಆ ತರಹದ ಯಜುರ್ವೇದಗಳನ್ನು ನನಗೆ ಕೊಡಿ ಅಂದಾಗ ಆಯಿತು. ಆ ಯಜುರ್ವೇದವನ್ನು ಅವನಿಗೆ ಕೊಟ್ಟಿದ್ದಾಯಿತು. ಆ ಯಜುರ್ವೇದವನ್ನು ಅವನು ಬೇರೆಯವರಿಗೆ ಕೊಟ್ಟ. ಅವರಿಗೆ ವಾಜಿನಿಗಳು ಅಂತ ಕರೀತಾರೆ. ಸಾಮ ಮುಂದೆ ಬರುತ್ತೆ ಅದು ಕೂಡ, ಅದು ಕೂಡ ಆಯ್ತಾ, ಅದು ಬರುತ್ತೆ. ವಾಜಿನಸ್ತೆ ತಮಾಖ್ಯಾತ ಸೂರ್ಯೋಪ್ಯಶ್ವೋ ಭವದ್ಯತಃ. ಸೂರ್ಯನು ಕುದುರೆಯಾದ, ಅದರಿಂದಾಗಿ ಅವನು ವಾಜಿ. ಅವನ ದಾರಿಯಲ್ಲಿ ಹೋದ ಯಜುರ್ವೇದಿಗಳು ವಾಜಿಗಳೇ. ವಾಜಿನೀವ ಸ್ವಮೃತಮಸ್ಮಿ ಅಂತ ಮಧ್ವಾಚಾರ್ಯರು ಏನು ಹೇಳ್ತಾರೆ ತೈತ್ತಿರಿಯ ಭಾಷ್ಯದಲ್ಲಿ, ವಾಜಿರೂಪೇಣ ಸೂರ್ಯ ವಾಜಿನಿ, ವಾಜಿರೂಪದಲ್ಲಿ ಇರುವ ಸೂರ್ಯ ವಾಜಿನಿ
ಅವನ ಒಳಗಡೆ ಇರುವ ಹಣ ಸಂಪತ್ತು ದೇವರು ವಾಜಿನೀವ ಸ್ವಮೃತಮಸ್ಮಿ ಅಂತಾರೆ ಶಾಖಾ ಭೇದಾಸ್ತುತೇತಾಂವೈ ದಶಪಂಚದ ವಾಜಿನ 15 ಶಾಖೆಗಳಾಗಿ ವಿಭಾಗ ಆಗಿದೆ ಕಾಣುವ ಮೊದಲಾದವರು ಯಾಜ್ಞವಲ್ಕ್ಯ ಮೊದಲಾದವರು ಈ ವೇದವನ್ನು ವಿಭಾಗ ಮಾಡಿಕೊಂಡು ಹೋಗಿದ್ದಾರೆ ಇದರಲ್ಲಿ ಪರಿಣತರು ಅನ್ನುವಲ್ಲಿಗೆ ತೃತೀಯ ಅಂಶೆ ಪಂಚಮೋಧ್ಯಾಯ ಮೂರನೆಯ ಅಂಶದಲ್ಲಿ ಐದನೆಯ ಅಧ್ಯಾಯ ಇನ್ನು ಸಾಮವೇದದ ಶಾಖೆ ನಾವು ಮುಂದೆ ನೋಡೋಣ ಆಮೇಲೆ ಯಮಗೀತ ಬ್ರಹ್ಮಹತ್ಯೆ ಇರಲೇ ಇರಲಿಲ್ಲ ಅವರಿಗೆ ವೈಶಂಪಾಯನರಿಗೆ ಬ್ರಹ್ಮಹತ್ಯೆ ಇರಲೇ ಇರಲಿಲ್ಲ ಅವರು ಇವನು ಬೇರೆ ಕಲೆಯಲಿ ಅನ್ನುವ ಒಂದು ಒಳ್ಳೆಯ ಇಚ್ಛೆ ಅದರಿಂದಾಗಿ ಅವರು ಆ ಕೋಪದ ನಾಟಕ ಆಡಿದ್ರು ಬ್ರಹ್ಮಹತ್ಯೆಯೇ ಬಂದಿರಲಿಲ್ಲ ಸಾಕು ಕೃಷ್ಣಾರ್ಪಣ